ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮಗೆಲ್ಲ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ಗೆ ತುಂಬ ಆತ್ಮೀಯ ಆಧಾರದ ಸ್ವಾಗತ ಮೇಲೆ ನೋಡಿರುವ ಹಾಗೆ ಕರ್ನಾಟಕ ರಾಜ್ಯದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಇಲ್ಲಿ ರಾಜ್ಯ ಸರ್ಕಾರ ಕಾರ್ಮಿಕ ಇಲಾಖೆಯಿಂದ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ಕಲಿಕೆ ಭಾಗ್ಯ ಯೋಜನೆಯ ಮೂಲಕ ನೀವು ಅರ್ಜಿ ಸಲ್ಲಿಸಿದಾಗ ನಿಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸರ್ಕಾರ ನೀಡುತ್ತದೆ ಹಾಗಾದರೆ ನೋಡಿ ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಜುಲೈ ಎರಡು ಸಾವಿರದ ಇಪ್ಪತ್ತೊಂದು ಕೊನೆಯ ದಿನಾಂಕವಾಗಿದ್ದು ಇದರಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಯಾವ ದಾಖಲಾತಿಗಳು ಬೇಕು ಮತ್ತು ಯಾವ ವರ್ಗದವರಿಗೆ ಎಷ್ಟು ಇಲ್ಲಿ ವಿದ್ಯಾರ್ಥಿ ವೇತನ ಸಿಗುತ್ತದೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗೋದಿಲ್ಲ ತಾವು ಇದುವರೆಗೆ ನಮ್ಮ ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ ಬನ್ನಿ ಸ್ನೇಹಿತರೆ ನೋಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ನಿಮಗೆ ಒಂದು ಡಿಟೇಲ್ಸ್ನ ಓಪನ್ ಮಾಡಿ ತೋರಿಸಿಕೊಡುತ್ತೇನೆ ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾಗಿರುವಂಥ ಒಂದು ಮಾಹಿತಿ ನೋಡಿ ಕರ್ನಾಟಕ ಕಾರ್ಮಿಕ ಇಲಾಖೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಇಲ್ಲಿ ಸಚಿವರು ನೋಡಿ ಸರ್ಕಾರಿ ಈ ಸಾರಿ ಫಸ್ಟ್ ಒಂದು ನರ್ಸರಿ ಇದ್ದವರಿಗೆ ಮೂರು ಸಾವಿರ ರೂಪಾಯಿ ಹೆಣ್ಣು ಮಕ್ಕಳಿದ್ದರೆ ನಾಲ್ಕು ಸಾವಿರ ಒಂದರಿಂದ ನಾಲ್ಕನೇ ತರಗತಿವರೆಗೆ ಮೂರು ಸಾವಿರ ಗಂಡು ಮಗು ಇದ್ದರೆ ಹೆಣ್ಣು ಮಗು ಇದ್ದರೆ ನಾಲ್ಕು ಸಾವಿರ ಐದರಿಂದ ಎಂಟನೇ ತರಗತಿವರೆಗೆ ಐದು ಸಾವಿರ ಗಂಡು ಮಗುವಿಗೆ ಹೆಣ್ಣು ಮಗುವಿಗೆ ಆರು ಸಾವಿರ ಮತ್ತು ಒಂಬತ್ತು ಹಾಗೂ ಹತ್ತನೇ ತರಗತಿ ಇದ್ದರೆ ಗಂಡು ಮಗುವಿಗೆ ಹತ್ತು ಸಾವಿರ ಹೆಣ್ಣು ಮಗುವಿಗೆ ಹನ್ನೊಂದು ಸಾವಿರ ಇದೇ ರೀತಿ ನಿಮಗೆ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ಇದ್ದರೆ ಹತ್ತು ಸಾವಿರ ಮತ್ತು ಹೆಣ್ಣು ಮಗುವಿಗೆ ಹದಿನಾಲ್ಕು ಸಾವಿರ ಇದು ಒಂದು ಈ ರೀತಿ ಮತ್ತು ಐ ಟಿ ಐ ಇದ್ದರೆ ಹನ್ನೆರಡು ಸಾವಿರ ಹೆಣ್ಣು ಮಗುವಿಗೆ ಹದಿನೈದು ಸಾವಿರ ಪದವಿ ಪ್ರತಿ ವರ್ಷಕ್ಕೆ ಹದಿನೈದು ಸಾವಿರ ಹೆಣ್ಣು ಮಗುವಿಗೆ ಇಪ್ಪತ್ತು ಸಾವಿರ ನೆಕ್ಸ್ಟ್ ಸ್ನಾತಕೋತ್ತರ ಪದವಿ ಸೇರ್ಪಡೆಗೆ ಗಂಡು ಗಂಡು ಮಗುವಿಗೆ ಇಪ್ಪತ್ತು ಸಾವಿರ ಇಲ್ಲಿ ಹೆಣ್ಣು ಮಗುವಿಗೆ ಇಪ್ಪತ್ತು ಸಾವಿರ ನೆಕ್ಸ್ಟ್ ನೋಡಿ ಇಂಜಿನಿಯರಿಂಗ್ ಕೋರ್ಸ್ ಬಿ ಇ ಅಥವಾ ಬಿ ಟೆಕ್ ಸೇರ್ಪಡೆಗೆ ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ಗಂಡು ಮಗುವಿಗೆ ಮತ್ತು ಇಲ್ಲಿ ಹೆಣ್ಣು ಮಗುವಿಗೆ ಇಪ್ಪತ್ತು ಐದು ಸಾವಿರ ನೆಕ್ಸ್ಟ್ ಪ್ರತಿ ವರ್ಷಕ್ಕೆ ಸ್ನೇಹಿತರೇ ಇದು ನೆಕ್ಸ್ಟ್ ನೋಡಿ ವೈದ್ಯಕೀಯ ಕೋರ್ಸ್ಗೂ ಕೂಡ ಸೇಮ್ ಥರ್ಟಿ ತೌಸಂಡ್ ಇಲ್ಲಿ ಗಂಡು ಇದ್ದರೆ ಹೆಣ್ಣು ಇದ್ದರೆ ಮೂವತ್ತು ಸಾವಿರ ಪ್ರತಿ ವರ್ಷ ನಲ್ವತ್ತು ಸಾವಿರ ಇಲ್ಲಿ ಹೆಣ್ಣು ಮಗು ಇದ್ದರೆ ಐವತ್ತು ಸಾವಿರ ಡಿಪ್ಲೊಮಾಗೆ ನೋಡಿ ಇಲ್ಲಿ ನಿಮಗೆ ಹದಿನೈದು ಸಾವಿರ ಇದೆ ನೆಕ್ಸ್ಟ್ ಇಲ್ಲಿ ಹೆಣ್ಣು ಇದ್ದರೆ ಇಪ್ಪತ್ತು ಸಾವಿರ ನೆಕ್ಸ್ಟ್ ಎಂಟೆಕ್ ಎಂ ಇ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಎಮ್ ಡಿ ವೈದ್ಯಕೀಯ ಇದ್ದರೆ ನಲ್ವತ್ತೈದು ಸಾವಿರ ಇಲ್ಲಿ ಐವತ್ತೈದು ಸಾವಿರ ನೆಕ್ಸ್ಟ್ ಪಿ ಎಚ್ ಡಿ ಪ್ರತಿ ವರ್ಷಕ್ಕೆ ಗರಿಷ್ಠ ಮೂರು ವರ್ಷ ಇಪ್ಪತ್ತೈದು ಸಾವಿರ ಗಂಡು ಮೂವತ್ತು ಸಾವಿರ ಹೆಣ್ಣು ಈ ರೀತಿಯಾಗಿ ನಿಮಗೆ ಇಲ್ಲಿ ಸಹಾಯಧನ ಸಿಗುತ್ತದೆ ಸರ್ಕಾರದಿಂದ ಹಾಗಾದರೆ ನೋಡಿ ಇಲ್ಲಿ ನಿಮಗೆ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಸಲ್ಲಿಸುವ ಮಗುವಿನ ತಂದೆ ಅಥವಾ ತಾಯಿಯೇ ಕಟ್ಟಡ ಅಥವಾ ಇತರೆ ನಿರ್ಮಾಣ ಕಾರ್ಮಿಕರಾಗಿದ್ದು ಕಟ್ಟಡ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಣಿಯಾಗಿರಬೇಕು ಮಸ್ಟ್ ಆ್ಯಂಡ್ ಶುಡ್ ನೋಡಿ ನೀವೊಂದು ಈ ಕಟ್ಟಡ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿರಬೇಕು ಮತ್ತು ನಿಮ್ಮ ನೋಂದಣಿಯಾಗಿರುವಂಥ ಸರ್ಟಿಫಿಕೇಟ್ ಏನಿದೆ ನಿಮ್ಮ ಒಂದು ಲೇಬರ್ ಕಾರ್ಡ್ ಅದು ಚಾಲತಿಯಲ್ಲಿರಬೇಕು ನೆಕ್ಸ್ಟ್ ನೋಡಿ ಅರ್ಜಿ ಸಲ್ಲಿಸಬೇಕಾದರೆ ದಾಖಲಾತಿಗಳು ಮಂಡಳಿಯಲ್ಲಿ ನೋಂದಣಿಯಾಗಿರುವ ಕುರಿತು ದಾಖಲೆ ನಿಮ್ಮ ಸ್ಮಾರ್ಟ್ ಕಾರ್ಡ್ ಅಥವಾ ಗುರುತಿನ ಚೀಟಿ ಅಥವಾ ದೃಢೀಕೃತ ಪ್ರತಿ ನಿಮ್ಮ ಲೇಬರ್ ಕಾರ್ಡ್ ಅಂತಾರಲ್ಲ ಸ್ನೇಹಿತರೆ ಅದು ನೆಕ್ಸ್ಟ್ ವಿದ್ಯಾರ್ಥಿ ಪಾಸ್ಪೋರ್ಟ್ ಅಳತೆ ಭಾವಚಿತ್ರ ನೆಕ್ಸ್ಟ್ ದೃಢೀಕೃತ ಅಂಕಪಟ್ಟಿ ಮತ್ತು ವ್ಯಾಸಂಗ ಪ್ರಮಾಣಪತ್ರ ನೋಡಿ ಕೇವಲ ಮೂರೇ ಡಾಕ್ಯುಮೆಂಟ್ ಸ್ನೇಹಿತರೆ ಇಲ್ಲಿ ಲೇಬರ್ ಕಾರ್ಡ್ ನೆಕ್ಸ್ಟ್ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಅಳತೆಯ ಫೋಟೋ ನೆಕ್ಸ್ಟ್ ದೃಢೀಕೃತ ಅಂಕಪಟ್ಟಿ ಮತ್ತು ವ್ಯಾಸಂಗ ಪ್ರಮಾಣ ಪತ್ರ ಇದು ಶಾಲೆಯಲ್ಲಿ ಸಿಗುತ್ತದೆ ದೃಢೀಕೃತ ಅಂಕಪಟ್ಟಿ ಅಂದರೆ ಅವರ ಒಂದು ಪಡೆದಿರುವ ಅಂಕು ಪ್ರಿವಿಯಸ್ ಒಂದು ಎಜುಕೇಷನಲ್ಲಿ ಪಡೆದಿರುವಂಥ ಅಂಕು ನೀವು ಅರ್ಜಿ ಸಲ್ಲಿಸಬೇಕಾದರೆ ನೋಡಿ ಸೇವಾ ನಾವು ಓಪನ್ ಮಾಡ್ಕೊಳ್ಳಿ ಸೇವಾ ಸಿಂಧು ಓಪನ್ ಮಾಡಿ ಇಲ್ಲಿ ನಿಮಗೆ ಅಪ್ಲೈ ಫಾರ್ ಸರ್ವಿಸ್ ಅಂತ ಬರುತ್ತೆ ಕೆಳಗಡೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಬರುತ್ತೆ ಈ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಇಲ್ಲಿ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ ನೋಡಿ ಈ ರೀತಿ ನಿಮಗೆ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಲೇಬರ್ ಅಂತ ಟೈಪ್ ಮಾಡಿ ಎಲ್ ಎ ಬಿ ಓ ಯು ಆರ್ ಎಲ್ ಎ ಬಿ ಓ ಯು ಆರ್ ಲೇಬರ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ನಿಮ್ಮ ಮುಂದೆ ಈ ರೀತಿಯಾಗಿ ರಿಸಲ್ಟ್ ಶೋ ಆಗುತ್ತೆ ರಿಸಲ್ಟ್ ಶೋ ಆದಾಗ ನೋಡಿ ಶ ಸ್ನೇಹಿತರೆ ಇಲ್ಲಿ ನಿಮಗೆ ಟೆಂತ್ ಒಂದು ಆಪ್ಷನ್ ಇದೆ ಅಪ್ಲಿಕೇಶನ್ ಫಾರ್ ಎಜುಕೇಷನಲ್ ಅಸಿಸ್ಟೆನ್ಸ್ ಅಪ್ಲಿಕೇಶನ್ ಫಾರ್ ಎಜುಕೇಷನಲ್ ಅಸಿಸ್ಟೆನ್ಸ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಅರ್ಜಿ ಸಲ್ಲಿಸುವ ಒಂದು ಪೇಜ್ ಓಪನ್ ಆಗುತ್ತೆ ಈ ರೀತಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನೋಡಿರ್ಬೋದು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಲ್ಯಾಣ ಮಂಡಳಿಯಿಂದ ಶೈಕ್ಷಣಿಕ ಕಲಿಕಾ ಭಾಗ್ಯ ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸುವ ವಿಧಾನ ನೋಡಿ ಇಲ್ಲಿ ಮೊದಲು ಅರ್ಜಿದಾರರ ಹೆಸರು ಅರ್ಜಿದಾರರ ಹೆಸರು ಯಾವ ರೀತಿ ಇರಬೇಕಂದ್ರೆ ಇಲ್ಲಿ ಆಧಾರ್ ಕಾರ್ಡದಲ್ಲಿ ಯಾವ ರೀತಿ ಹೆಸರಿದೆ ಆ ರೀತಿ ಅರ್ಜಿದಾರರ ಹೆಸರು ನೇಮ್ ಆಫ್ ದ ಬೆನಿಫಿಷರಿ ಫಲಾನುಭವಿಯ ಹೆಸರು ಅಂದರೆ ಇಲ್ಲಿ ಫಲಾನುಭವಿ ಯಾರಿದ್ದಾರೆ ಅವರ ಒಂದು ಹೆಸರನ್ನು ಎಂಟ್ರಿ ಮಾಡಿ ಇಲ್ಲಿ ಆಧಾರ್ ಕಾರ್ಡದಲ್ಲಿರುವಂಥ ಹೆಸರನ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಮತ್ತು ಇಲ್ಲಿ ಫಲಾನುಭವಿಯ ಹೆಸರು ಅಂದರೆ ನಿಮ್ಮ ಮಗುವಿನ ಹೆಸರು ನೆಕ್ಸ್ಟ್ ನೋಡಿ ಸಾರಿ ಫ್ರೆಂಡ್ಸ್ ಇಲ್ಲಿ ಮಗುವಿನ ಹೆಸರಲ್ಲ ನಿಮ್ಮ ಹೆಸರೇ ಕಾರ್ಮಿಕ ಕಾರ್ಡ್ ಇರುವಂಥವರ ಹೆಸರು ಇಲ್ಲೂ ಕೂಡ ಆಧಾರ್ ಕಾರ್ಡದಲ್ಲಿ ಇರೋ ಥರ ಹೆಸರನ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಕಾರ್ಮಿಕ ಕಾರ್ಡದಲ್ಲಿ ಇರೋ ಥರ ಹೆಸರನ್ನ ಎಂಟ್ರಿ ಮಾಡಿ ಇಷ್ಟಾದಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಒಂದು ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಫಲಾನುಭವಿಯ ವಯಸ್ಸು ನಿಮ್ಮ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ವಯಸ್ಸು ಬರುತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರು ನಿಮ್ಮ ಪಡಿತರ ಚೀಟಿ ಸಂಖ್ಯೆ ರೇಷನ್ ಕಾರ್ಡ್ ನಂಬರು ನೆಕ್ಸ್ಟ್ ನೋಡಿ ಇಲ್ಲಿ ನಿಮ್ಮ ಬ್ಯಾಂಕ್ ಹೆಸರು ನಿಮ್ಮ ಬ್ಯಾಂಕ್ ಎಸ್ ಬಿ ಐ ಇದ್ದರೆ ಎಸ್ ಬಿ ಐ ಮಾಡಿ ಅಥವಾ ಯಾವ ಬ್ಯಾಂಕ್ ಇದೆ ಆ ಬ್ಯಾಂಕ್ ಹಾಕಿ ಇಲ್ಲಿ ಹೆಸರಾಕಿ ಬ್ಯಾಂಕ್ ಅಂತ ಮಾಡಿ ನೆಕ್ಸ್ಟ್ ಇಲ್ಲಿ ಶಾಖೆಯ ಹೆಸರು ನೆಕ್ಸ್ಟ್ ಐ ಎಫ್ ಎಸ್ ಸಿ ಕೋಡ್ ನೋಡಿ ತುಂಬ ಬ್ಯಾಂಕ್ಗಳ ಐ ಎಫ್ ಎಸ್ ಸಿ ಕೋಡ್ ಬದಲಾವಣೆಯಾಗಿದ್ದಾವೆ ಹೊಸ ಐ ಎಫ್ ಎಸ್ ಸಿ ಕೋಡನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ನಿಮ್ಮ ಅಕೌಂಟ್ ನಂಬರ್ನ ಎಂಟ್ರಿ ಮಾಡಿ ಇಷ್ಟಾದ ಮೇಲೆ ಸ್ನೇಹಿತರೆ ಇಲ್ಲಿ ನಿಮ್ಮ ರಾಜ್ಯ ಬರುತ್ತೆ ಇಲ್ಲಿ ಜಿಲ್ಲೆನ ಸೆಲೆಕ್ಟ್ ಮಾಡಿ ನಿಮ್ಮ ತಾಲ್ಲೂಕು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ಗ್ರಾಮ ಪಂಚಾಯತ್ ಮತ್ತು ನಿಮ್ಮ ಗ್ರಾಮ ಅಥವಾ ವಾರ್ಡನ್ನ ಸೆಲೆಕ್ಟ್ ಮಾಡಿ ಇಷ್ಟಾದ ಮೇಲೆ ನಿಮಗೆ ಇಲ್ಲಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇಲ್ಲಿ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಇಲ್ಲಿ ನೀವು ಪ್ರಸೆಂಟ್ ನಿಮ್ಮ ಆಧಾರ್ ಕಾರ್ಡದಲ್ಲಿ ಇರುವಂತೆ ಅಡ್ರೆಸ್ಸಲ್ಲಿ ನೀವು ವಾಸವಾಗಿದ್ದರೆ ಪರ್ಮನೆಂಟ್ ಅಡ್ರೆಸ್ ಹಾಕಿ ಇನ್ ಕೇಸ್ ಆಧಾರ್ ಕಾರ್ಡದಲ್ಲಿರುವ ಅಡ್ರೆಸ್ಸಲ್ಲಿ ನೀವು ವಾಸವಾಗದೇ ಇದ್ದರೆ ಪ್ರೆಸೆಂಟ್ ಎಲ್ಲಿ ವಾಸವಾಗಿದ್ದೀರಾ ಆ ಅಡ್ರೆಸ್ನ ಇಲ್ಲಿ ಎಂಟ್ರಿ ಮಾಡಿ ಸ್ನೇಹಿತರೆ ಈ ಒಂದು ಕಾಲಮಲ್ಲಿ ನೆಕ್ಸ್ಟ್ ಇಲ್ಲಿ ನಿಮಗೆ ನೋಂದಣಿ ವಿವರ ಅಂತ ಬರುತ್ತೆ ನೋಡಿ ವೆರಿ ಇಂಪಾರ್ಟೆಂಟು ಈ ನೋಂದಣಿ ವಿವರ ಇರೋ ಪ್ಲೇಸಲ್ಲಿ ಇಲ್ಲಿ ನಿಮ್ಮ ಒಂದು ಲೇಬರ್ ಕಾರ್ಡ್ ನಂಬರ್ ಏನಿದೆ ಅದನ್ನು ಸರಿಯಾಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ನೋಂದಣಿ ದಿನಾಂಕ ನಿಮ್ಮ ಲೇಬರ್ ಕಾರ್ಡಲ್ಲಿ ನೋಂದಣಿ ದಿನಾಂಕ ಇರುತ್ತೆ ಅದನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ನೋಂದಣಿ ಸಮಯದಲ್ಲಿ ಅರ್ಜಿದಾರರ ವಯಸ್ಸು ನೋಡಿ ನೀವು ನೋಂದಣಿ ಮಾಡುವಾಗ ನಿಮ್ಮ ವಯಸ್ಸು ಎಷ್ಟು ಇತ್ತು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಎಂಡ್ ಡೇಟ್ ಆಫ್ ರಿಜಿಸ್ಟ್ರೇಷನ್ ನಿಮ್ಮ ನೋಂದಣಿ ಅಂದರೆ ನಿಮ್ಮ ಲೇಬರ್ ಕಾರ್ಡಿನ ಅವಧಿ ಯಾವಾಗ ಮುಕ್ತಾಯವಾಗುತ್ತದೆ ಅದನ್ನು ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ನೋಡಿ ಇಲ್ಲಿ ಕೆಳಗಡೆ ನಿಮಗೆ ತುಂಬ ಇಂಪಾರ್ಟೆಂಟು ಅರವತ್ತು ವರ್ಷ ಪೂರ್ಣಗೊಳ್ಳುವ ದಿನಾಂಕ ನಿಮಗೆ ಯಾವ ಏಜ್ ಯಾವ ಡೇಟ್ಗೆ ನಿಮ್ಮ ಅರವತ್ತು ವರ್ಷ ಯಾವ ಇಯರ್ಗೆ ನಿಮ್ಮ ಅರವತ್ತು ವರ್ಷ ಮುಕ್ತಾಯವಾಗುತ್ತದೆ ಆ ಒಂದು ದಿನಾಂಕನ ಎಂಟ್ರಿ ಮಾಡಿ ಫಾರ್ ಎಕ್ಸಾಂಪಲ್ ಹತ್ತು ಬಾರ್ ಎರಡು ಬಾರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮಗೆ ಅರವತ್ತು ವರ್ಷ ಮುಕ್ತಾಯವಾಗ್ತಿದ್ದರೆ ಈ ರೀತಿ ಎಂಟ್ರಿ ಮಾಡಿ ನೆಕ್ಸ್ಟ್ ನೀವು ಫಲಾನುಭವಿ ನಿಮ್ಮ ಗಂಡ ಹೆಂಡತಿ ಫಲಾನುಭವಿಯೇ ಅಂತ ಕೇಳತ್ತೆ ಇನ್ ಕೇಸ್ ನಿಮ್ಮ ಗಂಡನ ಕಾರ್ಡ್ ಇದ್ರೆ ಎಸ್ ಮಾಡಿ ಅಂದರೆ ನೋ ಮಾಡಿ ನಿಮ್ಮ ಹೆಂಡತಿಯ ಕಾರ್ಡ್ ಇದ್ದರೆ ಎಸ್ ಮಾಡಿ ಇಲ್ಲ ನೋ ಮಾಡಿ ಇಲ್ಲಿ ಇದೆ ನೋಡಿ ನಿಮ್ಮ ಗಂಡ ಅಥವಾ ಹೆಂಡತಿ ಫಲಾನುಭವಿಯೇ ಅಂತ ಕೇಳುತ್ತೆ ನಿಮ್ಮ ಕುಟುಂಬದಲ್ಲಿ ನೆಕ್ಸ್ಟ್ ನೋಡಿ ಇಲ್ಲಿ ಡಿಟೇಲ್ಸ್ ಆಫ್ ಸನ್ ಆರ್ ಡಾಟರ್ ಆಫ್ ದ ಬೆನಿಫಿಷರಿ ಫಲಾನುಭವಿಯ ಮಗು ಅಥವಾ ಮಗಳ ವಿವರ ಇಲ್ಲಿ ನೋಡಿ ಎಕ್ಸಾಂಪಲ್ ನೀವು ಯಾವ ಮಗುವಿನ ಹೆಸರಲ್ಲಿ ಸ್ಕಾಲರ್ಶಿಪ್ ಪಡೆಯೋಕ್ಕೆ ಬಯಸ್ತಾ ಇದ್ದೀರಾ ಆ ಮಗುವಿನ ಹೆಸರು ಎಕ್ಸಾಂಪಲ್ ಝಡ್ ಇದು ಒಂದನೇ ಮಗು ಇದರ ವಯಸ್ಸು ಈ ಮಗುವಿನ ವಯಸ್ಸು ಒಂಬತ್ತು ವರ್ಷ ನೆಕ್ಸ್ಟ್ ನೋಡಿ ಕೋರ್ಸಿನ್ ಅಧ್ಯಯನ ಮಾಡುತ್ತಿರುವ ಕೋರ್ಸು ಇಲ್ಲಿ ಅಧ್ಯಯನ ಮಾಡುತ್ತಿರುವ ಕೋರ್ಸು ಒಂಬತ್ತಂದರೆ ಮೂರನೇ ತರಗತಿ ಆಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಅಧ್ಯಯನ ಮಾಡುತ್ತಿರುವ ತರಗತಿ ಮೂರು ಇಲ್ಲಿ ಕೋರ್ಸ್ ಅಂತ ಬರುತ್ತೆ ಸ್ನೇಹಿತರೆ ಇಲ್ಲಿ ಪ್ರಾಥಮಿಕ ಅಥವಾ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಈ ರೀತಿ ಬರುತ್ತಲ್ಲ ಈ ರೀತಿ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಇಲ್ಲಿ ಸ್ಕೂಲ್ ಅಂತ ಮಾಡ್ತೇನೆ ನಾನು ಇಲ್ಲಿ ನೀವು ಕೋರ್ಸ್ ಅಂದರೆ ಕೋರ್ಸ್ ಅಂತ ಹೇಳ್ತಾರಲ್ಲ ಪಿ ಯು ಸಿ ಟೆಂತ್ ಎಸ್ ಎಸ್ ಎಲ್ ಸಿ ಡಿಪ್ಲೊಮಾ ಇಂಜಿನಿಯರಿಂಗ್ ಅದನ್ನು ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಕಾಲೇಜು ಹೆಸರು ಕಾಲೇಜು ಹೆಸರನ್ನ ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಕಾಲೇಜು ವಿಳಾಸ ಕಾಲೇಜು ಯಾವ ಗ್ರಾಮದಲ್ಲಿದೆ ಅದನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಕಾಲೇಜು ದೂರವಾಣಿ ಸಂಖ್ಯೆ ಅಲ್ಲಿ ಕಾಲೇಜಲ್ಲಿರುವಂಥ ಕಾಂಟ್ಯಾಕ್ಟ್ ನಂಬರ್ ಅಥವಾ ಪ್ರಿನ್ಸಿಪಾಲ್ ಅವರ ಮೊಬೈಲ್ ನಂಬರ್ ಕೂಡ ಎಂಟ್ರಿ ಮಾಡಬಹುದು ನೆಕ್ಸ್ಟ್ ಇಲ್ಲಿ ಆನ್ವಲ್ ವೆಚ್ಚ ನಿಮಗೆ ಪ್ರತಿ ವರ್ಷಕ್ಕೆ ನಿಮ್ಮ ಮಗುವಿಗೆ ಶೈಕ್ಷಣಿಕ ಮುಗಿಸಲು ಎಷ್ಟು ವೆಚ್ಚವಾಗುತ್ತೆ ಅದನ್ನು ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ನೋಡಿ ಇಲ್ಲಿ ನಿಮಗೆ ಶೈಕ್ಷಣಿಕ ವರ್ಷದ ಆರಂಭದ ದಿನಾಂಕ ಇಲ್ಲಿ ಯಾವ ವರ್ಷ ಈ ಒಂದು ಸ್ಕೂಲ್ ಚಾಲು ಆಗುತ್ತೆ ಆರಂಭದ ಸಾರಿ ಶೈಕ್ಷಣಿಕ ವರ್ಷದ ಆರಂಭ ದಿನಾಂಕ ಅದನ್ನು ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಸೆಕೆಂಡ್ ಮಗುವಿನ ಡಿಟೇಲ್ಸ್ ಕೂಡ ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಶೈಕ್ಷಣಿಕ ಆರಂಭ ವರ್ಷದ ಆರಂಭ ದಿನಾಂಕ ಎಂಟ್ರಿ ಮಾಡಿ ಇಷ್ಟೆಲ್ಲ ಆದಮೇಲೆ ಸ್ನೇಹಿತರೆ ಇಲ್ಲಿ ಆ ಎಗ್ರಿ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಕಾಣುವಂಥ ಕ್ಯಾಪ್ಚರ್ ಕೋಡನ್ನ ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟಾಗ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿರುವ ಹಾಗೆ ಮಗುವಿನ ಒಂದು ಫೋಟೋ ನೆಕ್ಸ್ಟ್ ಅವರ ಒಂದು ಪ್ರಿವೆ ಅಂದರೆ ಅಂಕಪಟ್ಟಿಯ ಒಂದು ದೃ ದೃಢೀಕೃತ ದಾಖಲೆ ಮತ್ತು ಅವರ ಒಂದು ಡಿಟೇಲ್ಸ್ ಏನು ಹೇಳಿದೆ ಸ್ಟಾರ್ಟಿಂಗಲ್ಲಿ ಆ ಡಿಟೇಲ್ಸ್ನ ಇಲ್ಲಿ ಅಟ್ಯಾಚ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟಾಗ ನಿಮ್ಮ ಅಪ್ಲಿಕೇಶನ್ ಸಪ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ ದೆನ್ ಆ ಒಂದು ರಿಸಿಟ್ನ ಪ್ರಿಂಟ್ ಇಟ್ಕೊಳ್ಳಿ ನೆಕ್ಸ್ಟ್ ನೀವು ಇಲ್ಲಿ ಫೀವ್ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅದರ ಸ್ಟೇಟಸ್ ಕೂಡ ನೋಡಬಹುದು ಸೊ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇರಲಿ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ರು ನೆಕ್ಸ್ಟ್ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬಂದರೆ ಮತ್ತೆ ನಾನು ವಿಡಿಯೋ ಮಾಡಿ ಅಪ್ಡೇಟ್ ಮಾಡುತ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು